ಯಶಸ್ಸೇನು ಸಿಎಂ ಆದ ನಂತರವಾಗಿ ಮೊದಲ ಬಾರಿಗೆ ತವರು ಕ್ಷೇತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡ್ತಾ ಇರುವಂತದ್ದು. ಇನ್ನು ನಾಳೆ ಕೃತಜ್ಞತಾ ಸಮಾವೇಶದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಯಾವ ರೀತಿಯ ತಯಾರಿ ನಡೀತಾ ಇದೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಏನು ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಆದಂತಹ ನಂತರ ಸಿದ್ದರಾಮಯ್ಯನವರು ಮೈಸೂರಿಗೆ ಏನು ಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಏನು ಸಾಕಷ್ಟು ಜಂಜಾಟಗಳಿತ್ತು, ಸರ್ಕಾರ ರಚನೆ ಆದ ನಂತರವೂ ಕೂಡ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಒಂದು ಹೋರಾಟಗಳಿತ್ತು. ಅದಾದ ನಂತರ ಕೂಡ ಕಾಂಗ್ರೆಸ್ಗೆ ಸಂಪೂರ್ಣವಾದಂತಹ ಬಹುಮತವನ್ನು ಏನು ರಾಜ್ಯದ ಜನ ಕೊಟ್ಟಿರ್ತಕ್ಕಂಥದ್ದು, ಹಾಗೂ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ಹಳೆ ಮೈಸೂರು ಭಾಗದಲ್ಲೂ ಕೂಡ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಸ್ಥಾನವನ್ನು ಕೂಡ ಏನು ಗಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಏನು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅದಾದ ನಂತರ ಏನು ಮೈಸೂರಿನ ಜನ ಅಥವಾ ಮೈಸೂರಿನ ತವರು ಕ್ಷೇತ್ರ ಆಗಿರುವಂಥ ವರುಣಾ ಕ್ಷೇತ್ರದ ಜನ ಎಲ್ಲರೂ ಕೂಡ ಸಿದ್ದರಾಮಯ್ಯನವ್ರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಬೇಕು. ಮೈಸೂರಿನವರೇ ಆದ ಸಿದ್ದರಾಮಯ್ಯನವರು ಏನು ಎರಡನೇ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥದ್ದು, ಹೀಗಾಗಿ ಅವರಿಗೆ ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರಬೇಕು ಅನ್ನುವಂತಹ ಒಂದು ರೀತಿಯಾದಂಥ ಕಾರ್ಯಕ್ರಮಗಳ ರೂಪುರೇಷೆ ಕೂಡ ಇತ್ತು. ಆದರೆ ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಏನು ನಾಳೆ ಸುತ್ತೂರಿನ ಹೆಲಿಕ್ಯಾಪ್ಟರ್ ಮುಖಾಂತರ ಏನು ಬರ್ತಾರೆ ಅಲ್ಲೇ. ಅದಾದ ನಂತರ ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮಿಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು, ಸುತ್ತೂರು ಕ್ಷೇತ್ರದಲ್ಲಿ ಇರುವಂತಹ ಶಿವರಾತ್ರೀಶ್ವರ ಮಹಾಸ್ವಾಮಿಗಳ ಗದ್ದುಗೆ ದರ್ಶನವನ್ನು ಮಾಡ್ತಾರೆ. ಹೀಗಾಗಿ ಸುತ್ತೂರು ಕ್ಷೇತ್ರಕ್ಕೆ ಏನು ಆಗಮಿಸ್ತಾರೆ. ತದಾದ ನಂತರ ಬಿಳಗೆರೆ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ವರುಣಾ ಕ್ಷೇತ್ರದ ಜನಕ್ಕೆ ಕೃತಜ್ಞತಾ ಅಥವಾ ಅಭಿನಂದನಾ ಒಂದು ಸಮಾವೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಏನು ವರುಣಾ ಕ್ಷೇತ್ರದಲ್ಲಿ ಗೆಲ್ಲಿಸುವಂಥ ಮುಖಾಂತರ ಮತ್ತೊಮ್ಮೆ ಎರಡನೇ ಬಾರಿ ಮುಖ್ಯಮಂತ್ರಿ ಮಾಡಿರುವಂತಹ ಮತದಾರರಿಗೆ ಒಂದು ಕೃತಜ್ಞತೆಯನ್ನು ಹೇಳುವಂಥ ದೃಷ್ಟಿಯಲ್ಲಿ ಒಂದು ಕೃತಜ್ಞತಾ ಸಭೆಯನ್ನು ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ 20-30 ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ ಎನ್ನುವಂತಹ ಸಾಕಷ್ಟು ನಿರೀಕ್ಷೆ ಇರತಕ್ಕಂಥದ್ದು, ಹಾಗೂ ಭಾಳ ಪ್ರಮುಖವಾಗಿ ಏನು ಬರುವಂತಹ ಮತದಾರರಿಗೆ ಅಥವಾ ಸಾರ್ವಜನಿಕರಿಗೂ ಕೂಡ ಭರ್ಜರಿ ಭೋಜನದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರ್ತಕ್ಕಂಥದ್ದು. ತದಾದ ನಂತರ ಹೆಲಿಪ್ಯಾಡ್ ಮುಖಾಂತರ ಬೆಂಗಳೂರಿಗೆ ತೆರಳುತ್ತಾರೆ. ಹೀಗಾಗಿ ಪ್ರಥಮ ಬಾರಿಗೆ ಮೈಸೂರು ಜಿಲ್ಲೆಗೆ ಬರುತ್ತಿರೋದ್ರಿಂದ ಅವರ ಅಭಿಮಾನಿಗಳಿರ್ಬೋದು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅದ್ಧೂರಿ ಸ್ವಾಗತಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ಯಶಸ್, ನಿಮ್ಮೆಲ್ಲ ಮಾಹಿತಿಗಾಗಿ.